ಇನ್ನೊಂದು ಈಗ ಕರಾವಳಿ ಭಾಗದಲ್ಲಿ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ನಡೀತಾ ಇದೆ ಈ ರಂಜಾನ್ ತಿಂಗಳಲ್ಲಿ ಯಾರು ಸಹಿತ ಹಿಂದೂಗಳ ಹತ್ರ ಬಟ್ಟೆಗಳನ್ನು ಪರ್ಚೇಸ್ ಮಾಡಬೇಡಿ ಅನ್ನುವಂತ ಸಂದೇಶವನ್ನ ಮುಸ್ಲಿಂ ಸಂಘಟನೆಗಳು ಮಾಡ್ತಿದಾವೆ ಅಂತ ಇದಕ್ಕೆ ನಿಮ್ಮ ರಿಯಾಕ್ಷನ್ ಸರ್ ಈಗ ನಾನು ಹೇಳಿದು ಜಾತ್ರೆಗಳಲ್ಲಿ ನಿಷೇಧ ಹಾಕಿದಾಗ ಬೊಬ್ಬಿರಿ ವಜನ ಈ ರಂಜಾನ್ ನಲ್ಲಿ ಹಿಂದೂಗಳ ಹತ್ರ ನೀ ಬಟ್ಟೆ ಪರ್ಚೇಸ್ ಮಾಡಬೇಡಿ ಅಂತ ಹೇಳಿದಾಗ ಯಾಕೆ ಮೌನ ವಹಿಸ್ತಾರೆ ಬುದ್ಧಿಜೀವಿಗಳಿಗೆ ಬುದ್ಧಿಗೆ ಏನಾದರೂ ಲದ್ದಿ ಬಡಿಯಿತ್ತೋ ಹೇಳಿ ಮತ್ತೆ ಕೆಲವರು ದಿಕ್ ತಪ್ಪಿಸೋ ಕೆಲಸನೂ ಮಾಡ್ತಾರೆ ಸಿಎಎ ಇಂದಲೇ ಇದು ಪ್ರಾರಂಭ ಆಯಿತು ದಿಕ್ ತಪ್ಪಿಸೋದು ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು ಸಾರಿ ಸಾರಿ ಹೇಳಿದರು ಲೋಕಸಭೆಯಲ್ಲಿ ಹೇಳಿದರು ಹೊರಗಡೆ ಹೇಳಿದರು ಸಿಎಎ ಅನ್ನೋದು ಅದು ಪೌರತ್ವ ಕೊಡುವ ಕಾಯ್ದೆ ಕಿತ್ಕೊಳ್ಳೋ ಕಾಯ್ದೆ ಅಲ್ಲ ಅಂತ ಆದರೂ ದೇಶದ ಉದ್ದಗಲಕ್ಕೂ ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಬಿಜೆಪಿಯನ್ನು ವಿರೋಧಿಸುವಂಥ ಎಲ್ಲ ರಾಜಕೀಯ ಪಕ್ಷಗಳು ಅವ್ರ ಪ್ಲಾಟ್ಫಾರ್ಮ್ ಆಗಿ ನಿಂತ್ಕೊಂಡು ಭಾಷಣ ಮಾಡಿದ್ರು ಅವ್ರಿಗೆ ಬೆಂಬಲ ಕೊಟ್ಟರು ಅವ್ರಿಗೆ ಗೊತ್ತಿರಲಿಲ್ವ ಅವರಿಗೆ ಇದು ಪೌರತ್ವ ಕೊಡೋ ಕಾಯ್ದೆ ಅಂಥೇಳಿ ಕಿತ್ಕೊಳ್ಳೋ ಕಾಯ್ದೆ ಇಲ್ಲ ಅಂತ ಆದರೂ ಕೂಡ ನಿಮಗೇನೂ ತೊಂದರೆ ಆಗಲ್ಲ ಇಲ್ಲಿರುವವರಿಗೆ ಅಂತ ಹೇಳಿದಾಗಲೂ ಕೂಡ ಯಾಕೆ ವಿರೋಧ ಮಾಡಿದ್ರು ಅಲ್ಲಿಂದ ಶುರುವಾಯಿತು ಅಲ್ಲಿಂದ ಈ ಎಲ್ಲ ಸರಣಿ ಬೆಳ್ಕೊಳ್ತಾ ಬಂತು ಇದಕ್ಕೆ ಫುಲ್ ಸ್ಟಾಪ್ ಯಾವಾಗ ಅಂತ ಪ್ರತಿ ಹಂತದಲ್ಲೂ ಸಹಿತ ಒಂದೊಂದು ಇಶ್ಯೂ ಬರ್ತಾ ನೋಡಿ 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 ನನಗೇನಂದ್ರೆ ಭಾರತಕ್ಕೆ ಯಾವತ್ತೂ ಅನ್ಯಮತೀಯ ಮತಗಳು ಕಾಲಿಟ್ಟವು ಹೊರದೇಶದಿಂದ ಅನ್ಯಮತೀಯ ಮತಗಳು ಅವರು ತಾವು ಪ್ರಬಲ ಆದಾಗೆಲ್ಲ ಭಾರತೀಯತೆಯನ್ನು ನಾಶ ಮಾಡೋದಕ್ಕೆ ಹವಣಿಸಿದ್ದು ಕೆಲವು ಕಡೆಗಳಲ್ಲಿ ಯಶಸ್ಸನ್ನು ಕಂಡರು ಅದನ್ನು ಪ್ರಶ್ನಿಸಿದವ್ರನ್ನ ದುರ್ದೈವ ಸಂಗತಿ ಅದನ್ನು ಪ್ರಶ್ನಿಸಿದವ್ರು ಕೋಮುವಾದಿಗಳು ಅಂತ ಅನ್ಸ್ಕೊಂಡ್ರು ಕೋಮುವಾದದ ಅಜೆಂಡವನ್ನು ಇಟ್ಕೊಂಡೇ ಈ ದೇಶಕ್ಕೆ ಕಾಲಿಟ್ಟಂತ ಅನ್ಯಮತೀಯ ಹುನ್ನಾರವನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಲಿಲ್ಲ ಅಕಸ್ಮಾತ್ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ನಡೆದಿದ್ದರೆ ಗಾಂಧಾರ ಗಾಂಧಾರವಾಗಿಯೇ ಉಳಿಯೋದು ಸಿಂಧು ಸಿಂಧುವಾಗಿಯೇ ಉಳಿಯೋದು ಭಾರತ ಭಾರತವಾಗಿಯೇ ಉಳಿತಿತ್ತು ಅದನ್ನು ಅರ್ಥ ಮಾಡಿಕೊಳ್ಳದೇ ಇರೋ ಕಾರಣಕ್ಕೋಸ್ಕರವಾಗಿ ಇವತ್ತು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಇನ್ನೇನು ದಾರಿ ಇಲ್ಲ ಎದುರಿಸಲೇಬೇಕು ಯಾಕೆಂದರೆ ಗಾಂಧಾರದವರಿಗಾದರೂ ಓಡು ಬರೋದಕ್ಕೆ ಭಾರತದ ಉಳಿದ ಭಾಗ ಇತ್ತು ಈಗ ಇಲ್ಲಿಲ್ಲ ಅಂದರೆ ನೀವು ಓಡೋಗೋದು ಎಲ್ಲಿ ಹೋಗ್ತೀರಿ ಎಲ್ಲಿ ಹೋಗ್ತೀರಿ ಎಲ್ಲಿಗೆ ಓಡೋಗ್ತೀರಿ ಎಲ್ಲಿ ಎಲ್ಲಿ ಯಾವತ್ತಾರು ಒಂದು ದಿವಸ ಎದುರಿಸಲೇಬೇಕು ಎದುರಿಸಲೇಬೇಕಾಗಿರುವ ಸತ್ಯ ಏನು ಅಂತ ಹೇಳಿದ್ರೆ ಭಾರತಕ್ಕೆ ಹೊರಗಿನಿಂದ ಆಕ್ರಮಣ ಮಾಡಿದ ಮತಗಳ ಹುನ್ನಾರವನ್ನು ಅರ್ಥ ಮಾಡಿಕೊಂಡು ಅದನ್ನು ಎದುರಿಸಲೇಬೇಕಾಗಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಬೇಕಾದಂಥ ಸಾಮರ್ಥ್ಯವನ್ನು ರೂಪಿಸ್ಕೊಳ್ಳೋದಿದ್ರೆ ಸರ್ವನಾಶ ಆಗ್ತಾರೆ ಕ್ರಿಯೆಗೆ ಪ್ರತಿಕ್ರಿಯೆ ಅಂತಲ್ರಿ ಅವ್ರು ಬದಲಾಗದೇ ಇದ್ರೆ ನೋಡಿ ನಮ್ಮ ದೇಶವನ್ನು ಬಹಳ ಜನ ತಪ್ಪು ತಿಳ್ಕೊಳ್ತಾರೆ ಕ್ರಿ.ಶ.3 ಮತ್ತು 4ನೇ ಶತಮಾನದಲ್ಲಿ ರೋಮ್ ಸಾಮ್ರಾಜ್ಯ ಪತನ ಆಯಿತು ದೊಡ್ಡ ಪ್ರಮಾಣದಲ್ಲಿ ಯಹೂದಿಗಳು ಜಗತ್ತಿನ ಉದ್ದಗಲಕ್ಕೆ ವಲಸೆ ಬಂದರು ಭಾರತಕ್ಕೂ ಬಂದರು ಅವ್ರಿಗೆ ತೊಂದರೆ ಕೊಡಲಿಲ್ಲ ನಾವು ಜಗತ್ತಿನಲ್ಲಿ ತೊಂದರೆ ಅನುಭವಿಸದೇ ಇರುವಂಥ ಯಾವುದಾದ್ರೂ ಒಂದು ನೆಲ ಇದ್ದರೆ ಅದು ಭಾರತ ಹಿಂದೂಗಳಿಂದ ಅವ್ರಿಗೆ ತೊಂದರೆ ಆಗಲಿಲ್ಲ ಮುಸಲ್ಮಾನರ ಆಕ್ರಮಣದ ನಂತರ ಪರ್ಷಿಯನ್ರು ಬಂದರು ಅವರು ಅಗ್ನಿ ಆರಾಧಕರು ಅವ್ರಿಗೆ ತೊಂದರೆ ಕೊಡಲಿಲ್ಲ ಅವರ ಆಚಾರ ವಿಚಾರಗಳನ್ನು ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತು ಈ ನೆಲದ ಗುಣ ಅದು ಈ ನೆಲದ ಗುಣ ಆದರೆ ನಮ್ಮನ್ನು ಈ ನೆಲದ ಗುಣ ಈ ಗುಣವನ್ನು ಅಳವಡಿಸ್ಕೊಂಡ್ರೆ ನಮ್ಮನ್ನು ಕಮ್ಯುನಲ್ ಅಂತ ಹೇಳ್ತಾರಲ್ಲ ಅವರ ಅಜೆಂಡನೇ ಬೇರೆ ಇದೆ ಅವರ ಅಜೆಂಡನೇ ಬೇರೆ ಇದೆ ನಾನು ಇವತ್ತಿಗೂ ಹೇಳ್ತೀನಿ ಸರ್ವಧರ್ಮ ಸಮಭಾವ ಇರುವ ಅದನ್ನು ಗುಣವನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಭಾರತೀಯತೆ ಮಾತ್ರ ಯಾರು ಹೇಳಿ ಸರ್ವಧರ್ಮ ಸಮಭಾವ ಇಸ್ಲಾಂನಲ್ಲಿದೆ ಅಂತ ನಾನು ಚರ್ಚೆ ಆಧಾರ ಸಹಿತ ಹೇಳ್ತೀನಿ ಸರ್ವಧರ್ಮ ಸಮಭಾವ ಇಲ್ಲ ಅಂತೇಳಿ ಆಧಾರ ಪ್ರಮೇಶ ನಿರೂಪಿಸ್ತೀನಿ ದೊಡ್ಡ ಚರ್ಚೆ ವಿಷಯಾಂತರ ಆಗುತ್ತೆ ಈಗ ಅದು ಸಂಗತಿಯಲ್ಲ ಆ ಚರ್ಚೆ ಬಂದಾಗ ಮಾತಾಡೋಣ